ನಮಸ್ಕಾರ ಸ್ನೇಹಿತ್ರೆ ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಹೃದಯದ ಆರೋಗ್ಯ ಹೆಚ್ಚಾಗಬೇಕು ಬಿ ಪಿ ನಿಯಂತ್ರಣದಲ್ಲಿ ಇರಬೇಕು ರೋಗ ನಿರೋಧಕ ಶಕ್ತಿ ಡಬಲ್ ಆಗಬೇಕು ನಿಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿರಬೇಕು ಕ್ಯಾನ್ಸರ್ನಂತಹ ತೊಂದರೆಗಳು ಬರಲೇಬಾರ್ದು ಜೀರ್ಣಕ್ರಿಯೆ ಡಬಲ್ ಆಗಬೇಕು ಕರುಳಿನ ಆರೋಗ್ಯ ಚೆನ್ನಾಗಿರಬೇಕು ಸ್ನೇಹಿತರೆ ಒಂದಲ್ಲ ಎರಡಲ್ಲ ಈ ರೀತಿಯ ನೂರಾರು ಪ್ರಯೋಜನಗಳನ್ನು ನೂರಾರು ಆರೋಗ್ಯಕಾರಿ ಪ್ರಯೋಜನಗಳನ್ನು ನಮಗೆ ಕೊಡುವಂಥದ್ದು ಈ ಒಂದು ಕಾಮಕಸ್ತೂರಿ ಬೀಜ ಸಬ್ಜಾ ಸೀಡ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು ಜೊತೆಗೆ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಬಿ ಪಿ ನಿಯಂತ್ರಣದಲ್ಲಿ ಇರುತ್ತೆ ಈ ರೀತಿಯ ಅನೇಕ ಪ್ರಯೋಜನಗಳನ್ನು ಈ ಒಂದು ಸಬ್ಜಾ ಸೀಡ್ಸ್ ನಾವು ಪಡ್ಕೋಬಹುದು ಜೊತೆಗೆ ಇದು ಗ್ಯಾಸ್ಟ್ರಿಕ್ ನಿವಾರಣೆ ಮಾಡುತ್ತೆ ಜೊತೆಗೆ ಇದು ನಮ್ಮ ದೇಹವನ್ನು ತಂಪಾಗಿಸುತ್ತೆ ಯಾರಿಗೆ ತುಂಬಾ ಬಾಡಿ ಯಾವಾಗಲೂ ಹೀಟ್ ಇರುತ್ತೋ ಅಂಥವರು ಸ್ವಲ್ಪ ಪ್ರಮಾಣದಲ್ಲಿ ಸಾಕು ಸಬ್ಜಾ ಬೀಜಗಳನ್ನು ನೀರಲ್ಲಿ ಹಾಕ್ಬಿಟ್ಟು ಸೇವಿಸೋದ್ರಿಂದ ನಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ದೇಹ ತಂಪಾಗತ್ತೆ ಸ್ನೇಹಿತರೆ ಹಾಗೆ ಗ್ಯಾಸ್ಟ್ರಿಕ್ ಕೂಡ ನಿವಾರಣೆ ಆಗುತ್ತೆ ಇನ್ಸ್ಟೆಂಟಾಗಿ ಆಗಿ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ ತುಂಬಾ ಸುಸ್ತು ಸಂಟ ಅನ್ನೋರು ಅಥವಾ ಪದೇ ಪದೇ ಉಪವಾಸ ಮಾಡ್ತಾರೆ ಅಂತವರಿಗೆಲ್ಲ ಸಬ್ಜಾ ಸೀಡ್ಸ್ ತುಂಬನೇ ಪ್ರಯೋಜನಕಾರಿ ನೀವು ನೋಡಿರ್ಬೋದು ಮುಸ್ಲಿಮ್ಸ್ ಅವರು ರಂಜಾನ್ ಟೈಮಲ್ಲಿ ಉಪವಾಸ ಇರುವಾಗ ಪ್ರತಿದಿನ ಸಬ್ಜಾ ಸೀಡ್ಸನ್ನು ಬಳಸ್ತಾರೆ ಅವರು ಜ್ಯೂಸಲ್ಲಿ ಹಾಕಿ ಅಥವಾ ನೀರಲ್ಲಿ ಹಾಕಿ ಸಬ್ಜಾ ಸೀಡ್ಸನ್ನು ತೊಗೊಳ್ತಾರೆ ಯಾಕಂದರೆ ಅವರು ಉಪವಾಸ ಇರ್ತಾರೆ ಅವಾಗ ಎದೆ ಉರಿ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಬರುತ್ತೆ ಅದೆಲ್ಲ ಬರಬಾರ್ದು ಜೊತೆಗೆ ನಮ್ಮ ದೇಹಕ್ಕೆ ಎನರ್ಜಿ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸಬ್ಜಾ ಸೀಡ್ಸನ್ನು ಬಳಸೋದು ಸ್ನೇಹಿತರೆ ಕಾಮಕಸ್ತೂರಿ ಬೀಜಗಳಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ನೋಡಿ ಜೊತೆಗೆ ಇದು ನಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ನೀವೇ ಏನಾದರೂ ಸಣ್ಣ ಆಗಬೇಕು ಅಂತ ಬಯಸಿದರೆ ಇದನ್ನು ನೀವು ಬಳಸ್ಬಹುದು ಯಾವ ರೀತಿ ಇದನ್ನು ಬಳಸ್ಬಹುದು ಅಂತ ಈಗ ಹೇಳ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೋಟ ನೀರಿಗೆ ನಾರ್ಮಲ್ ತಣ್ಣೀರಿಗಾದರೂ ಪರವಾಗಿಲ್ಲ ಸ್ವಲ್ಪ ಬೆಚ್ಚಗಿರೋ ನೀರಿಗಾದರೂ ಪರವಾಗಿಲ್ಲ ಸ್ನೇಹಿತರೆ ಒಂದು ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದು ಒಂಥರ ಜೆಲ್ಲಿ ಥರ ಆಗುತ್ತೆ ಆವಾಗ ಅದನ್ನು ನಾವು ಕುಡಿಬಹುದು ಒಂದು ಐದು ನಿಮಿಷ ನೀರಲ್ಲಿ ಬಿಟ್ಟರೆ ಸಾಕು ನಂತರ ನಾವು ಅದನ್ನು ಕುಡಿಬಹುದು ಐದು ನಿಮಿಷ ನೀರಲ್ಲಿ ಇದನ್ನು ನೆನೆಸ್ಬಿಟ್ಟು ನೀವು ಕುಡಿದ್ರೆ ನಿಮ್ಮ ದೇಹದ ಕೊಬ್ಬು ಕರಗತ್ತೆ ನಿಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ಅಥವಾ ಯಾರಿಗೆ ಮಲಬದ್ಧತೆ ಇರುತ್ತೋ ಯಾರಿಗೆ ಪೈಲ್ ಸಮಸ್ಯೆ ಇರುತ್ತೋ ಅವರು ರಾತ್ರಿಯೇ ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬ ತುಂಬ ಬೇಗ ಮಲಬದ್ಧತೆ ನಿವಾರಣೆ ಆಗುತ್ತೆ ಪೈಲ್ಸ್ ನಂತಹ ತೊಂದರೆ ನಿವಾರಣೆ ಆಗುತ್ತೆ ಪೈಲ್ಸ್ ಅನ್ನುವಂತಹ ತೊಂದರೆ ನಿಮ್ಮ ಹತ್ತಿರನೂ ಸುಳಿಯೋದಿಲ್ಲ ಅಂತಾನೆ ಹೇಳ್ಬಹುದು ಸ್ನೇಹಿ ಹಾಗೆ ಈ ಸಬ್ಜಾ ಸೀಡ್ಸ್ ಇಂದ ಬಾಯಿ ಉಣ್ಣು ನಿವಾರಣೆ ಆಗುತ್ತೆ ಜೊತೆಗೆ ಪಿತ್ತ ಕೂಡ ಶಮನ ಆಗುತ್ತೆ ಸ್ನೇಹಿತರೆ ಈ ಸಬ್ಜಾ ಸೀಡ್ಸ್ ಅನ್ನ ನಾವು ನೀವು ನಿಂಬೆ ಹಣ್ಣಿನ ರಸದಲ್ಲಿ ಕೂಡ ಹಾಕಿ ಕುಡಿಬಹುದು ಯಾವುದಾದ್ರೂ ಜ್ಯೂಸ್ ಅಲ್ಲಿ ಕೂಡ ಹಾಕಿ ಕುಡಿಬಹುದು ಅಥವಾ ಹೀಗೆ ಕೂಡ ಕುಡಿಬಹುದು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರು ಬರೀ ನೀರಲ್ಲಿ ಸಬ್ಜಾ ಸೀಡ್ಸ್ ಅನ್ನ ಹಾಕಿ ಅದಕ್ಕೆ ಬೇಕಿದ್ರೆ ನೀವು ಒಂದು ಅಥವಾ ಎರಡು ಚಮಚದಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋದ್ರಿಂದ ಇಡೀ ದಿನ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಬರೋದಿಲ್ಲ ದೇಹದ ಕೊಬ್ಬು ಕರಗತ್ತೆ ಜೊತೆಗೆ ಹೊಟ್ಟೆ ತುಂಬದಂತೆ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಇರುವಂತಹ ಪ್ರೋಟೀನ್ ಮತ್ತು ಅಮೈನೋ ಆಮ್ಲಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ನಮಗೆ ಹಸಿವನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇದರಿಂದ ತೂಕ ಇಳಿಕೆಗೆ ತುಂಬ ಸಹಾಯ ಆಗುತ್ತೆ ಮತ್ತು ನಮ್ಮ ಸ್ನಾಯುಗಳಿಗೆ ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಬಿ ಪಿಯನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಇರೋರು ತುಂಬ ಯಾವಾಗಲೂ ಸ್ಟ್ರೆಸ್ ಇರುತ್ತೆ ಕೆಲವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ ಅಂಥವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಇದನ್ನು ಸೇವಿಸಿದ್ರೆ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಈ ಸಬ್ಜಾ ಸೀಡ್ಸಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ತೂಕ ಇಳಿಕೆ ಮಾಡುತ್ತೆ ಸ್ನೇಹಿತರೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬ ಸಹಕಾರಿ ಅಂತಲೇ ಹೇಳ್ಬೋದು ಮಧುಮೇಹಿಗಳಿಗೆ ಒಳ್ಳೆಯದು ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ ಡೈಜೆಷನ್ ಪ್ರಾಬ್ಲಮ್ ಇರುವಂಥವ್ರು ಪ್ರತಿನಿತ್ಯ ಸೇವಿಸಿ ಇದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಪೈಲ್ ಸಮಸ್ಯೆ ಇದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಿಮಗೆ ಇಡೀ ದಿನಕ್ಕೆ ಬೇಕಾದಷ್ಟು ಎನರ್ಜಿ ಸಿಗುತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ ಜೊತೆಗೆ ತೂಕ ಇಳಿಕೆಗೆ ತುಂಬ ಸಹಕಾರಿಯಾಗುತ್ತೆ ಹಸಿವನ್ನು ನಿಯಂತ್ರಣ ಮಾಡುತ್ತೆ ಸ್ನೇಹಿತರೆ ಒಂದು ತಿಂಗಳುಗಳ ಕಾಲ ಇದನ್ನು ನೀವು ಸೇವಿಸಿದ್ರೆ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಈ ಒಂದು ಸಬ್ಜಾ ಸೀಡ್ಸ್ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಕೆಲವೊಂದು ಕಡೆ ಇಟ್ಟಿರಲ್ಲ ಅದಿಲ್ಲ ಅಂದರೆ ನೀವು ಬಿಗ್ ಬಜಾರ್ ಡಿ ಮಾರ್ಟ್ ಮತ್ತು ಈ ರೀತಿ ಶಾಪ್ಸಲ್ಲಿ ನೀವು ತೊಗೊಬಹುದು ಇಲ್ಲಾಂದರೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡಿ ತೊಗೊಳ್ಬಹುದು ಸಿಗುತ್ತೆ ಸ್ನೇಹಿತರೆ ತುಂಬ ಜಾಸ್ತಿ ಏನು ರೇಟ್ ಇರೋದಿಲ್ಲ ನಂಗೆ ರೇಟ್ ಮರೆತೋಗಿದೆ ಎಷ್ಟು ಅಂತ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮ್ಸ್ ತೆಗೆದಿಟ್ಕೊಂಡ್ರೆ ನಿಮ್ಗೆ ಅದು ತುಂಬ ದಿನಕ್ಕೆ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಡೈಲಿ ತೊಗೊಂಡ್ರೆ ನೀವು ಸಾಕಾಗುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಇದೊಂದು ತುಂಬನೇ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು ಕುಡಿಯೋದಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ವಿಡಿಯೋದಲ್ಲಿ ತಿಳಿಸಿರುವಂಥ ಮಾಹಿತಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀರಿ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಸ್ನೇಹಿತರೆ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾನೇ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್